श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 8 संपुट 4। तैसे असते पण आहाच नाही होई जे हे साच जया ते रूपा आणिते पाच पाच मिळो निया। ಇದರ ಇರುವಿಕೆ ಮೇಲೆ ಮೇಲಿನದು ಇಲ್ಲದಿರುವುದೇ ಸತ್ಯವಾಗಿರುವುದು ಪಂಚಭೂತಗಳಿಂದಲೇ ಆಕಾರ ತಾಳುವುದು ಒಂದಕ್ಕೊಂದು ಸೇರಿ ಅದರಂತೆ ಇದರ ಅಸ್ತಿತ್ವವು ಸುಮ್ಮನೆ ಮೇಲೆ ಮೇಲಿನದಾಗಿರುತ್ತದೆ ಇಲ್ಲದಿರುವುದೇ ಇದರ ನಿಜವಾದ ಸ್ವರೂಪವಾಗಿರುತ್ತದೆ ಪಂಚಮಹಾಭೂತಗಳು ಒಂದಕ್ಕೊಂದು ಸೇರಿ ಇದನ್ನು ವ್ಯಕ್ತದಶೆಗೆ ಅಂದರೆ ಆಕಾರಕ್ಕೆ ತರುತ್ತವೆ। भूताते अधिकरूनी असे अणि भूत संयोगे तरी दिसे जे वियोग वेळे भ्रंशे नाम रूपादिक। महाभूतगळन्ने आश्रयिसिरुवुदु महाभूत संयोगदिंदले तोरुवुदु वियोगदोंदिगे नाशवागुवुदु नाम रूपादि। इदु पंचमहाभूतगळ आश्रयदिंद इरुवुदु। ಅದೇ ರೀತಿ ಪಂಚಮಹಾಭೂತಗಳ ಸಂಯೋಗ ಅಂದರೆ ಪಂಚೀಕರಣವಾದರೆ ಮಾತ್ರ ತೋರುವುದು ಹಾಗೂ ಪಂಚಮಹಾಭೂತಗಳ ವಿಯೋಗವಾದರೆ ನಾಮರೂಪಾತ್ಮಕ ಶರೀರ ಅಂದರೆ ಅಧಿಭೂತ ನಾಶ ಹೊಂದುತ್ತದೆ। ತಯಾತೆ ಅಧಿಭೂತ ಮಣಿಜೆ ಮಗ ಅಧಿದೈವ ಪುರುಷ ದಾಣಿಜೆ ಜೇಣೆ ಪ್ರಕೃತಿಚೆ ಭೋಗಿಜೆ ಉಪಾರ್ಜಿಲೆ। ಅಧಿಭೂತವೆಂದು ಅನ್ನುವರಿದನ್ನು ಅಧಿದೈವವೆಂದು ತಿಳಿಯಬೇಕು ಪುರುಷನನ್ನು ಪ್ರಕೃತಿಯಿಂದ ಸಂಪಾದಿಸಿದ್ದನ್ನು ಉಪಭೋಗಿಸುವನು। ಇದಕ್ಕೆ ಅಂದರೆ ಶರೀರಕ್ಕೆ ಅಧಿಭೂತವೆಂದು ಅನ್ನಬೇಕು ಹಾಗೂ ಅಧಿದೈವ ಅಂದರೆ ಪುರುಷನೆಂದು ಅನ್ನುತ್ತಾರೆ। ಇವನು ಪ್ರಕೃತಿಯಿಂದ ಸಂಪಾದಿಸಿದ ಭೋಗಗಳನ್ನು ಉಪಭೋಗಿಸುತ್ತಾನೆ। ಜೋ ಚೇತನೇಚಾ ಚಕ್ಷು ಜೋ ಇಂದ್ರಿಯ ದೇಶೀಂಚಾ ಅಧ್ಯಕ್ಷು ಜೋ ದೇಹಾಸ್ತಮಾನಿ ವೃಕ್ಷು ಸಂಕಲ್ಪ ವಿಹಂಗಮಾಚ। ಅವನೇ ಚೇತನದ ಪ್ರಕಾಶವು ಇಂದ್ರಿಯ ದೇಶದ ಪ್ರಭು ಸಂಕಲ್ಪವೆಂಬ ಪಕ್ಷಿಗೆ ಆಶ್ರಯ ವೃಕ್ಷವು ದೇಹಾಂತದಲ್ಲಿ। ಅವನು ಚೇತನದ ಅಂದರೆ ಜ್ಞಾನಕಲೆಯ ಪ್ರಕಾಶಕನಾಗಿರುತ್ತಾನೆ। ಅದೇ ರೀತಿ ಇಂದ್ರಿಯಗಳೆಂಬ ದೇಶದ ರಾಜನಾಗಿರುತ್ತಾನೆ ಹಾಗೂ ದೇಹ ಬಿದ್ದು ಹೋಗುವ ಸಮಯದಲ್ಲಿ ಸಂಕಲ್ಪವೆಂಬ ಪಕ್ಷಿಗೆ ವಾಸ ಮಾಡಲು ಆಶ್ರಯ ವೃಕ್ಷವಾಗಿರುತ್ತಾನೆ। ಜೋ ಪರಮಾತ್ಮಾಚಿ ಪರಿ ದುಸರ ಜೇ ಅಹಂಕಾರ ನಿದ್ರಾ ನಿದಸುರ ಮನೋನಿ ಸ್ವಪ್ನೀಂಚಿಯ ಓರ ಬಾರ ಸಂತೋಷೇಷಿಣೇ। ಪರಮಾತ್ಮನಿದ್ದು ಬೇರೆಯಾಗಿರುವನು ಕಾರಣ ಅಹಂಕಾರ ನಿದ್ರೆಯಲ್ಲಿ ಮಲಗಿರುವನು ಸ್ವಪ್ನ ವ್ಯವಹಾರದಿಂದ ಹೊಂದುವನು ಸುಖ ದುಃಖಗಳನ್ನು। ಅವನು ವಾಸ್ತವಿಕವಾಗಿ ಪರಮಾತ್ಮನೇ ಆಗಿರುತ್ತಾನೆ ಆದರೂ ಅವನು ಏನಾದರೂ ಬೇರೆಯೇ ಆಗಿರುತ್ತಾನೆ ಏಕೆಂದರೆ ಅವನಿಗೆ ಅಹಂಕಾರವೆಂಬ ನಿದ್ರೆ ಬಂದಿರುತ್ತದೆ ಅರ್ಥಾತ್ ಹತ್ತಿರುತ್ತದೆ। ಅದರಲ್ಲಿ ಅವನು ದ್ವೈತ ಭಾವಾತ್ಮಕ ಸ್ವಪ್ನದ ವ್ಯವಹಾರದಿಂದ ಒಮ್ಮೆ ಸುಖ ಒಮ್ಮೆ ದುಃಖ ಅನುಭವಿಸುತ್ತಿರುತ್ತಾನೆ। ಜೀವ ಏನೇ ನಾವೇ ಜಯಾತೆ ಆಳವಿಜೆ ಸ್ವಭಾವೇ ತೇ ಅಧಿದೈವ ಜಾಣಾವೇ
ಪಂಚಾಯತನೀಂಚೆ ಸಹಜವಾಗಿ ಜೀವ ಎಂಬ ಹೆಸರನ್ನು ಇಟ್ಟು ಕರೆಯುವರವನನ್ನು ಪಂಚಭೂತ ಶರೀರದಲ್ಲಿ ಅವನು ಅಧಿದೈವವೆಂದು ತಿಳಿಯಬೇಕು. ಸ್ವಾಭಾವಿಕವಾಗಿ ಅವನನ್ನು ಜೀವ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಅವನು ಪಂಚಮಹಾಭೂತಾತ್ಮಕ ಶರೀರವೆಂಬ ಮನೆಯಲ್ಲಿರುವ ಅಧಿದೈವವೆಂದು ತಿಳಿಯಬೇಕು. ಆತ ಏಚಿ ಶರೀರಗ್ರಾಮೀ ಜೋ ಶರೀರಭಾವಾತೆ ಉಪಶಮೀ ತೋ ಅಧಿಯಜ್ಞು ಏಥಗಾಮಿ ಪಂಡುಕುಮಾರ. ಈ ರೀತಿ ಶರೀರಗ್ರಾಮದಲ್ಲಿದ್ದ ಇವನು ಶರೀರಭಾವನಾಶ ಮಾಡುವನು. ಶರೀರದಲ್ಲಿಯ ಈ ಅಧಿಯಜ್ಞವೇ ನಾನಾಗಿರುವೆನು, ಹೇ ಪಂಡುಕುಮಾರ. ಇದೇ ರೀತಿ ಶರೀರವೆಂಬ ಗ್ರಾಮದಲ್ಲಿದ್ದು ಯಾವನು ಶರೀರಭಾವವನ್ನು ಅಂದರೆ ದೇಹಾಭಿಮಾನ ಮುಂತಾದವುಗಳನ್ನು ಇಲ್ಲದಂತೆ ಮಾಡುತ್ತಾನೆಯೋ ಅವನೇ ಈ ಶರೀರದಲ್ಲಿಯ ಅಧಿಯಜ್ಞನಾಗಿರುತ್ತಾನೆ. ಈ ಅಧಿಯಜ್ಞ ನಾನೇ ಆಗಿರುತ್ತೇನೆ. ಏರ ಅಧಿದೈವಾಧಿಭೂತ ದೇಹಿ ಮೀಚಿಕೀರ ಸಮಸ್ತ ಪರಿಪಂಧರೆ ಕಿಡಾಳ ಮಿಳತ ಕಾಯಸಾಕೇನೋಹೇ. ಉಳಿದ ಅಧಿದೈವ ಅಧಿಭೂತ ನಾನೇ ಆಗಿರುವೆನು. ಸಮಸ್ತ ಶುದ್ಧ ಬಂಗಾರವೂ ಆಗುವುದು ದೋಷಯುಕ್ತ ದೋಷ ಮಿಶ್ರಣದಿಂದ. ಉಳಿದ ಅಧಿದೈವ ಅಧಿಭೂತ ಅವೆಲ್ಲವೂ ನಿಜವಾಗಿಯೂ ನಾನೇ ಆಗಿರುತ್ತೇನೆ. ಶುದ್ಧ ಬಂಗಾರದಲ್ಲಿ ದೋಷ ಕೂಡಿದರೆ ಶುದ್ಧ ಬಂಗಾರವು ದೋಷಯುಕ್ತವಾಗುತ್ತದೆ. ತರೀತೆ ಪಂಧರೆ ಪಣನ ಮೈಳೆ ಅಣಿ ಕಿಡಾಚಿಯಾಹಿ ಅಂಶಾನ ಮಿಳೆ ಪರೀದವ ಅಸೆ ಜಯಾಚೇನಿ ಮೇಳೆ ತವ ಸಾಕೇಚಿ ಮಣಿಜೆ. ಆದರೂ ಅದರ ಶುದ್ಧತೆ ಮಲಿನವಾಗದು, ದೋಷದೊಂದಿಗೂ ಸೇರಿಕೊಳ್ಳದು. ಆದರೆ ದೋಷ ಸೇರಿದಾಗಲೆಲ್ಲ ಅದು ಮಲಿನ ಬಂಗಾರವೇ. ವಾಸ್ತವಿಕವಾಗಿ ಬಂಗಾರದ ಉತ್ತಮತೆಯು ಕೆಡುವುದಿಲ್ಲ. ಅದೇ ರೀತಿ ಆ ಬಂಗಾರವು ಅದರಲ್ಲಿಯ ದೋಷದ ಅಂಶದೊಂದಿಗೆ ತದ್ರೂಪವೂ ಆಗುವುದಿಲ್ಲ. ಆದರೆ ಎಲ್ಲಿಯವರೆಗೆ ಆ ಉತ್ತಮ ಬಂಗಾರವು ದೋಷದೊಂದಿಗೆ ಕೂಡಿಕೊಂಡಿರುತ್ತದೆಯೋ ಅಲ್ಲಿಯವರೆಗೆ ಅದಕ್ಕೆ ದೋಷಯುಕ್ತ ಬಂಗಾರವೆಂದೇ ಅನ್ನುತ್ತಾರೆ. ತೈಸೇ ಅಧಿಭೂತಾದಿ ಆಘವೇ ಹೇ ಅವಿದ್ಯೇಚೇನಿ ಪಾಲವೇ ಝಾಕಲೆ ತವ ಮಾನವೇ ವೇಗಳೇ ಐಸೇ. ಅದರಂತೆ ಈ ಅಧಿದೈವ ಅಧಿಭೂತ ಎಲ್ಲಿಯವರಿಗೆ ಅವಿದ್ಯಾವರಣ ಯುಕ್ತ ಅಲ್ಲಿಯವರಿಗೆ ನನ್ನಿಂದ ವಿಭಕ್ತ ಎಂದೇ ತಿಳಿಯಬೇಕು. ಅದರಂತೆ ಅಧಿಭೂತ ಅಧಿದೈವ ಮುಂತಾದವುಗಳೆಲ್ಲವೂ ಎಲ್ಲಿಯವರೆಗೆ ಅವಿದ್ಯೆಯ ಆವರಣದಿಂದ ಮುಚ್ಚಲ್ಪಟ್ಟಿರುತ್ತವೆಯೋ ಅಲ್ಲಿಯವರೆಗೆ ಅವೆಲ್ಲವೂ ನನ್ನಿಂದ ಬೇರೆ ಎಂದೇ ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ್ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ್ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.